मन बाडिगे आस्पत्र बंद्रे नूर रूपाय चीटी कल्तर अदक्के सहोदरे ಸುಮಾರು 7 ತಿಂಗಳಿನಿಂದ ವೇತನವಿಲ್ಲದೆ ಕಾರ್ಮಿಕರ ಪರದಾಟ ತುತ್ತು ಅನ್ನಕ್ಕೂ ಗತಿ ಇಲ್ಲದೆ ಬದುಕಿನ ಬಂಡಿ ಚಲಾಯಿಸುವಲ್ಲಿ ಹರ ಸಾಹಸ ಪಡುತ್ತಿರುವ ಕಾರ್ಮಿಕ ಕುಟುಂಬಗಳ ರೋದನ ಹತ್ತು ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಲಜ್ಜೆಗೇಡಿ ಬಂಡ ಸರ್ಕಾರಕ್ಕೆ ನಮ್ಮ ಕೂಗು ಕೇಳುತ್ತಿಲ್ಲ ಎಂದು ಕಾರ್ಮಿಕ ಸಂಘದ ಮುಖಂಡ ಬಸವರಾಜಪ್ಪ ಕೊಂಗಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಅವರು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೇಬೆನ್ನೂರು ನಗರದ ಪ್ರವಾಸಿ ಮಂದಿರದ ಮುಂದೆ ಸಾಂಕೇತಿಕ ಪ್ರತಿಭಟನೆ ನಡೆಸಿ ಮಾಧ್ಯಮಗಳ ಮುಂದೆ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿಯೇ ಈ ರೀತಿ ಬಡ ಕಾರ್ಮಿಕರ ಹೊಟ್ಟೆಯ ಮೇಲೆ ಬರೆ ಹಾಕುತ್ತಿರುವುದು ಎಷ್ಟು ಸರಿ ಎಂದು ಸರ್ಕಾರಕ್ಕೆ ಕಾರವಾಗಿ ಪ್ರಶ್ನಿಸಿದ್ದಾರೆ ದಿನಗೂಲಿಯನ್ನೇ ನಂಬಿ ಸರ್ಕಾರಿ ಇಲಾಖೆಗಳ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಡ ಕಾರ್ಮಿಕರ ಬದುಕು ಬೀದಿಗೆ ಬಂದು ನಿಂತಿದೆ ಸಾರ್ವಜನಿಕ ತೆರಿಗೆ ಹಣದಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿರುವ ನಾಚಿಕೆ ಮಾನ ಮರ್ಯಾದೆ ಇಲ್ಲದ ಜನಪ್ರತಿನಿಧಿಗಳಿಗೆ ಬಡ ಕಾರ್ಮಿಕರ ಶಾಪ ತಟ್ಟದೇ ಇರದು ಎಂದು ಬಸವರಾಜಪ್ಪ ಕೊಂಗಿ ಜನಪ್ರತಿನಿಧಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು ಈ ಪ್ರತಿಭಟನೆಯ ಮೂಲಕ ನಾವು ಸರ್ಕಾರಕ್ಕೆ ಅಂತಿಮ ಗಡುವು ನೀಡುತ್ತಿದ್ದು ಶೀಘ್ರದಲ್ಲೇ ವೇತನ ಬಿಡುಗಡೆಗೊಳಿಸದಿದ್ದರೆ ಸರ್ಕಾರಿ ಇಲಾಖೆಗಳನ್ನು ಬಂದ್ ಮಾಡಿ ಬೀದಿಗಿಳಿದು ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆಯ ಸಂದೇಶವನ್ನು ಇದೇ ಸಂದರ್ಭದಲ್ಲಿ ಅವರು ಸರ್ಕಾರಕ್ಕೆ ರವಾನಿಸಿದ್ದಾರೆ ಎಸ್ ವೀಕ್ಷಕರೇ ಸರ್ಕಾರ ಇನ್ನಾದರೂ ಇತ್ತ ಗಮನ ಹರಿಸುವುದೇ 7 ತಿಂಗಳುಗಳಿಂದ ವೇತನ ಸಿಗದೆ ಪರದಾಡುತ್ತಿರುವ ಬಡ ಕಾರ್ಮಿಕರ ವೇತನ ಬಿಡುಗಡೆಗೊಳಿಸುವುದೇ ವೇತನವಿಲ್ಲದೆ ಪರದಾಡುತ್ತಿರುವ ಬಡ ಕಾರ್ಮಿಕರ ಬದುಕನ್ನು ಹಸನುಗೊಳಿಸುವುದೇ ಎಂಬುದನ್ನು ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟರ್ ಫ್ಲ್ಯಾಶ್ ನ್ಯೂಸ್ ಕನ್ನಡ ರಾಣೇಬೆನ್ನೂರು ಹಾವೇರಿ ಜಿಲ್ಲಾ ಹೊರಗುತ್ತಿಗೆ ವಿವಿಧ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂತ ಹೊರಗುತ್ತಿಗೆ ನೌಕರರು ಕರ್ನಾಟಕ ರಾಜ್ಯ ಸರ್ಕಾರಿ ದಿನಗೂಲಿ ನೌಕರರ ಮಹಾಮಂಡಳದ ಅಧ್ಯಕ್ಷರಾದ ಡಾಕ್ಟರ್ ಕೆ ಶರ್ಮಾರವರ ಮುಖಂಡತ್ವದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ವಿವಿಧ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂತ ಅದರಲ್ಲಿ ವಿಶೇಷವಾಗಿ ವಸತಿ ನಿಲಯಗಳಲ್ಲಿ ಕೆಲಸ ಮಾಡತಕ್ಕಂತ ಸಮಾಜ ಕಲ್ಯಾಣ ಇಲಾಖೆ ಡಿಸಿಎಂ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಎಸ್ಟಿ ಇಲಾಖೆ ಹೀಗೆ 4 ಇಲಾಖೆಯಲ್ಲಿ ಸುಮಾರು 500-600 ಜನ ತಾಯಂದಿರು ಕೆಲಸ ಮಾಡ್ತಾ ಇದ್ದಾರೆ ಅಡುಗೆಯವರು ಅಡುಗೆ ಸಹಾಯಕರು ರಾತ್ರಿ ಕಾವಲುಗಾರರು ಸ್ವಚ್ಛತಾಗಾರರು ಅಂತೇಳಿ ಬೆಳಗ್ಗೆ 6 ಹಿಡಿದು 12 ಮಾಡ್ತಾರೆ ಮತ್ತು ತಿರ್ಗಾ ಮಧ್ಯಾಹ್ನ 3 ಹಿಡಿದು ರಾತ್ರಿ 8 ದಿನನಿತ್ಯ 12-14 ತಾಸು ಕೆಲಸ ಮಾಡ್ತಾ ಇದ್ದಾರೆ 7 ನಮಗೆ ಸಂಬಳ ಕೊಟ್ಟಿಲ್ಲ ನಾವು ಯಾವ ರೀತಿ ಜೀವನ ಮಾಡೋಣ 7 ನಮಗೆ ಸಂಬಳ ಕೊಡದೇ ಇದ್ದರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಗತಿ ಏನು ಮನೆ ಬಾಡಿಗೆ ಗತಿ ಏನು ನಮ್ಮ ದಿನನಿತ್ಯದ ಖರ್ಚೇನು ಇವತ್ತು ಒಂದು ಚೀಟಿ ಮಾಡಿಸೋಕೆಂದರೆ 100 ಕೊಡಿ ಅಂತಾರೆ ಡಾಕ್ಟ್ರು ಮಕ್ಕಳ ವಿದ್ಯಾಭ್ಯಾಸ ನಾವು ಯಾವ ರೀತಿ ನಿಭಾಯಿಸೋಣ ಮನೆ ಬಾಡಿಗೆ ಯಾವ ರೀತಿ ಕೊಡೋಣ ಮುಖ್ಯಮಂತ್ರಿಗಳು ಕಾಮನ್ ಮ್ಯಾನ್ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಕಾಮನ್ ಮ್ಯಾನ್ ಮುಖ್ಯಮಂತ್ರಿಗಳು ನಮ್ಮ ಹೊರಗುತ್ತಿಗೆ ನೌಕರರಿಗೆ ಅಟ್ಲೀಸ್ಟ್ ಸಂಬಳ ಕೊಡೋಷ್ಟು ಸೌಜನ್ಯತೆ ಅಥವಾ ಇವ್ರ ಹತ್ರ ದುಡ್ಡಿಲ್ವಾ ಯಾವ 40% ಕಮಿಷನ್ ಅಂತೇಳಿ ಹೊಯ್ಕೊಂತ ಇದ್ದಾರೆ ಮೊನ್ನೆ ಮೊನ್ನೆ ಕೋಟಿ ಗಂಟಲೆ ದುಡ್ಡೆಲ್ಲ ಎಲ್ಲೆಲ್ಲ ಏನೇನೋ ಮಾಡ್ತಾರೆ ಆದರೆ ಇಲ್ಲಿ ನೊಂದ ಕಾರ್ಮಿಕರಿಗೆ ಹೊರಗುತ್ತಿಗೆ ಕಾರ್ಮಿಕರಿಗೆ ನಮ್ಮ ದಿನಗೂಲಿಯಾಗಿ ದುಡಿತಕ್ಕಂಥ ಕಾರ್ಮಿಕರಿಗೆ ಕೊಡೋಕೆ ಇವ್ರ ಹತ್ರ ಸಂಬಳ ಇಲ್ಲ ಅಂತಂದರೆ ಇದು ಸರ್ಕಾರನ ಇದು ಸರ್ಕಾರದ ವ್ಯವಸ್ಥೆ ಕೆಟ್ಟ ವ್ಯವಸ್ಥೆ ಕಾರ್ಮಿಕ ವಿರೋಧಿ ವ್ಯವಸ್ಥೆ ಆಗಿರೋದ್ರಿಂದ ದಯವಿಟ್ಟು ನಾವು ಅವರಿಗೆ ಮನವಿ ಮಾಡ್ಕೊತ ಇದ್ದೀವಿ ಇಂಥ ಭ್ರಷ್ಟ ಸರ್ಕಾರನ 7 ಸಂಬಳ ಇಲ್ಲ ಸ್ವಾಮಿ ನಾವು ಯಾವ ರೀತಿ ಬದುಕೋಣ ಯಾವ ರೀತಿ ನಾವು ಬದುಕೋಣ ತಾವೇ ಹೇಳಿ ಸ್ವಾಮಿ ಇಂದಿನ ದುಬಾರಿ ಬೆಲೆ ಗ್ಯಾಸ್ 1100 ಮಾಡಿಟ್ರು ಸರ್ 7 ಸಂಬಳ ಇಲ್ಲ ಅಂತಕ್ಕಂತ ಮಾತನ್ನ ಹೇಳ್ತಾ ಇದ್ದೀರಿ ಈ ಕುರಿತಂತೆ ತಾವು ಸರ್ಕಾರಕ್ಕೆ ಕಣ್ತರಿಸುವಂತ ಕೆಲಸವನ್ನ ಏನಾದರೂ ಮಾಡಿದೀರಾ ನಾವು ಸಾಕಷ್ಟು ಸರ್ಗೆ ಮನವಿ ಕೊಟ್ಟಿದ್ದೀವಿ ಮನವಿ ಕೊಟ್ಟಿದ್ದಕ್ಕೆ ದಾಖಲೆಗಳಿದ್ದಾವೆ ಆದರೆ ಅವರಿಂದ ಬಂದ ಉತ್ತರ ಮಾಡ್ತೀವಿ ಮಾಡ್ತೀವಿ ಇದನ್ನ ಬಿಟ್ಟರೆ ಮತ್ತೊಂದೇನು ಉತ್ತರ ಬಂದಿಲ್ಲ ದುಡ್ಡು ಇಲ್ಲ ಬಂದಿಲ್ಲ ದುಡ್ಡು ಬರುತ್ತೆ ಸ್ವಲ್ಪ ತಾಡ್ಕೊಳ್ರಿ ದುಡ್ಡು ಬರುತ್ತೆ ತಾಡ್ಕೊಳ್ರಿ ಇವತ್ತು ಬೆಳಗ್ಗೆ ಕೂಡ ನಾವು ಈ ನಮ್ಮ ಸಣ್ಣ ನೀರಾವರಿ ಇಲಾಖೆಯ ಎಜುಡಿಂಜರ್ ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ ಬಸವರಾಜು ಸ್ವಲ್ಪ ದುಡ್ಡು ಬರೋದು ವ್ಯತ್ಯ ಆಗುತ್ತೆ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತಾರೆ ಅಧಿಕಾರಿಗಳು ಕೂಡ ನಿಸ್ಸಹಾಯಕರಾಗಿದ್ದಾರೆ ಈ ಸರ್ಕಾರದಲ್ಲಿ ಈ ಭಂಡ್ರ ಸರ್ಕಾರದಲ್ಲಿ ಈ ಮಾನದಡಿ ಸರ್ಕಾರದಲ್ಲಿ ಕಾಮನ್ ಮ್ಯಾನ್ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಕಾಮನ್ ಮ್ಯಾನ್ ಮುಖ್ಯಮಂತ್ರಿಗೆ ಗೊತ್ತಾಗೋದಿಲ್ವಾ ತನ್ನ ಜಿಲ್ಲೆಯಲ್ಲಿ ಏನು ಕೊಳಕಾಕಿತಾ ಇದೆ ಅಂತೇಳಿ ಸರ್ಕಾರ ಈ ಪ್ರತಿಭಟನೆಗೂ ಕೂಡ ಬಗ್ಗದೇ ಇದ್ದರೆ ತಮ್ಮ ಮುಂದಿನ ಹೋರಾಟದ ನಿಲುವುಗಳು ಏನು ಹಾಸ್ಟೆಲ್ ಸಂಪೂರ್ಣ ಬಂದ್ ಮಾಡ್ತೀವಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಂಧ್ರದ ಸಣ್ಣ ನೀರಾವರಿ ಉಪವಿಭಾಗದಲ್ಲಿ ಅಕ್ಷರಸ್ಥ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮದು ಧಾರವಾಡ ವಿಭಾಗ ಕಚೇರಿ
ಬಿಜಾಪುರ ಚೀಫ್ ಇಂಜಿನಿಯರ್ ಆಫೀಸ್ ಇರೋದ್ರಿಂದ ನಮ್ಮ ಬಿಜಾಪುರ ಸರ್ಕಲ್ನಲ್ಲಿ ಬರತಕ್ಕಂತ ಸಣ್ಣ ನೀರಾವರಿ ಉಪವಿಭಾಗದ ಅಡಿಯಲ್ಲಿ ನಾವು ಕೆಲಸ ಮಾಡತಕ್ಕಂತ ಎಲ್ಲ ಜನರಿಗೆ ನೌಕರರು 16 ಜನ ಇದ್ದೇವೆ ಅದರ ಒಟ್ಟಿಗೆ 16 ಜನರಿಗೂ ಕೂಡ ನಮಗೆ ಇದು 6ನೇ ತಿಂಗಳ ಪ್ರಾರಂಭ 6 ತಿಂಗಳಿನಿಂದ ವೇತನ ಬಿಡುಗಡೆ ಆಗಿಲ್ಲ ಸಂಬಂಧಪಟ್ಟಂತ ನಮ್ಮ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಯನ್ನ ಭೇಟಿ ಮಾಡಿ ಅವರು ಸಂಬಂಧಪಟ್ಟ ಇಲಾಖೆಯ ನಮ್ಮ ಮುಖ್ಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಾರ್ಯನಿರ್ವಾಹಕ ಅಧಿಕಾರಿಯನ್ನ ಕೂಡ ನಾವು ಸಂಪರ್ಕ ಮಾಡಿದಾಗ ನಾವೆಲ್ಲ ದಿನಗೂಲಿ ನೌಕರರ ಪರವಾಗಿ ಅವರನ್ನು ನಾವು ಪ್ರಶ್ನೆ ಮಾಡಿದ್ವಿ ಸರ್ ನೀವಿಲ್ಲ ಸ್ಟ್ರೈಟ್ ಏನನ್ನೂ ಮಾಡ್ಕೊಡ್ದಪ್ಪ ಮಾಡಬೇಡ್ರಿ ನಿಮ್ಮ ಸಂಬಳ ಬೇಗನೆ ನಾವು ಬಿಡುಗಡೆ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೇನೆ ನಾನು ಅಂತ ಹೇಳಿದ್ರು ಏನ್ ಜೀವನ ಹೆಂಗ್ ನಡೆಸ್ತಾ ಇದೀರಾ ಏನ್ ಮಾಡಿದ್ರ ಮಕ್ಕಳು ಮರಿ ಹುಟ್ಟಿದ್ರೆ ಅದ್ರಾಗ ಜೀವನ ಮಾಡ್ತಾರೆ ಅದು ಎಷ್ಟು ಎಲ್ಲಾದ್ರ ಹೇಳಿದ್ರು ಯಾರು ಇದ್ರ ಮಾಡ್ತಾರೆ ಏನು ಇವತ್ತು ಆ ಕಾರ್ಮಿಕರ ಹೋರಾಟ ಸುಮಾರು 7 ತಿಂಗಳುಗಳಿಂದ ವೇತನ ಬಂದಿಲ್ಲ ಅಂತಕಂತ ಒಂದು ಗಂಭೀರ ಆರೋಪವನ್ನ ಇವತ್ತು ಸರ್ಕಾರದ ಮೇಲೆ ಮಾಡ್ತಾ ಇರತಕ್ಕಂತದ್ದು ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಗೆ ಇವತ್ತು ಮನವಿಯನ್ನ ಕೊಡಿರತಕ್ಕಂತದ್ದು ಸರ್ ಏನು ಹೇಳ್ತೀರಿ ಈ ವಿಚಾರದ ಬಗ್ಗೆ ನಿರಂತರಗಳ ಜೊತೆ ಮಾತಾಡ್ಕೊಂಡಿದ್ದೀವಿ ಮಂಗಳವಾರ ಅನ್ನೋದ್ರೊಳಗಡೆ ಅವರಿಗೆ ವೇತನವನ್ನು ಡಿಪಾರ್ಟ್ಮೆಂಟಲ್ಲಿ ಕ್ಲೇಮ್ ಮಾಡ್ತೀವಿ ಸರ್ ಅಕಸ್ಮಾತ್ ತಾವು ತಮ್ಮ ಒಂದು ಬೇಡಿಕೆ ಏನಿದೆ ಇವರ ಬೇಡಿಕೆ ಏನಿದೆ ಅದನ್ನ ಈಡೇರಿಸಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನ ಮಾಡ್ತೇವೆ ಎಲ್ಲ ಇಲಾಖೆಗಳನ್ನ ಬಂದ್ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಈ ಬಗ್ಗೆ ತಮ್ಮ ಅಭಿಪ್ರಾಯ ಆತರ ಅದಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಎಫ್ಡಿಯಿಂದ ಕ್ಲಿಯರ್ ಆಗಿದೆ ಇವತ್ತು 100% ಆಗುತ್ತೆ ಅಂತ ಹೇಳಿದ್ದಾರೆ ನಮ್ಮ ನೆಕ್ಸ್ಟ್ ಮಂಗಳವಾರ 14 ಅಥವಾ 15 ತಾರೀಕು ಇವತ್ತೆಲ್ಲ ಪೇಮೆಂಟ್ ಆಗುತ್ತೆ ಅನ್ನೋ ಭರವಸೆ ಇದೆ